ಕೇಳಕ್ ಕೇಳ್ತೀವಿ ಇಲ್ಲಿ. ಪ್ರತಿಯೊಂದು ನ್ಯಾಯ ಪಂಚಾಯತಿ ಮಾಡಿದಾಗ ಏನ್ ಆಧಾರ ಸಾಕ್ಷಿ ಪ್ರತಿಯೊಂದು ಕೇಳ್ತೀವಿ, ಅದೆಲ್ಲ ಕೇಳ್ತೀವಿ, ಅದು ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಪಾಪ ಅವರಲ್ಲೇ ಇದ್ದಿರ್ಬೇಕು. ಸೊ ಹಂಗಾಗಿ ಅವ್ರು ಬರ್ಲಿಲ್ಲ ಅಂತೇಳಿ ನಾನು ಅನ್ಕೊಳ್ತೇನೆ. ಆಗಿ ಆಗ್ಲಿ ಆಗದೆ ಹೋಗ್ಲಿ, ಇಡೀ ಉದ್ಯಮ ಅನಿರುದ್ಧ ಜೊತೆ ಇರುತ್ತೆ. ಅಮ್ಮ ಬೇಡ ಬಿಡಮ್ಮ, ಅದು ಬೇಡ, ಇನ್ನೊಂದು ದಿನ ನಾನು ಮಾತಾಡಿಲ್ಲ ಅವ್ರ ಜೊತೆ. ನೀವು ಅಲ್ಲ, ಕಾಫಿ ಕುಡಿಯಕ್ ಹೋಗ್ತಾರೆ ಅಷ್ಟೇ, ಕಾಫಿ ಕುಡಿಯಕ್ ಹೋಗ್ತಾರೆ ಅಷ್ಟೇ. ಅವ್ರದ್ದು ಅಥವಾ ಸೀರಿಯಲ್ ಟೀಮ್ ಅಂದರೆ ಚೇಂಬರ್ ಅಂಡರ್ ನಲ್ಲಿ ಇರೋದೊಂದು ಅಸೋಸಿಯೇಷನ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದಾಗ, ಯಾಕಂದ್ರೆ ಅದು ನಮ್ ಚೇಂಬರ್ ಅಂಡರ್ ಬರಲ್ಲ ಗೊತ್ತಿದ್ರೆ, ಅದು ಟೆಲಿವಿಷನ್ ಸಪರೇಟ್ ಮಾಡ್ಬಿಟ್ಟಿದ್ದಾರೆ, ಅದು ನಮ್ ಚೇಂಬರ್. ಯಾಕಂದ್ರೆ ನಮ್ಮ ಚೇಂಬರ್ ಅಂಡರ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಬರುತ್ತೆ, ಫಿಲಿಂ ಪ್ರೊಡ್ಯೂಸರ್ ಅಸೋಸಿಯೇಷನ್, ಡೈರೆಕ್ಟರ್ ಅಸೋಸಿಯೇಷನ್, ಒಕ್ಕೂಟಗಳು, ಎಲ್ಲ ಕ್ರಾಫ್ಟ್ ಬರುತ್ತೆ. ಬಟ್ ಇವ್ರು ಟೆಲಿವಿಷನ್ ಖಂಡಿತ ಖಂಡಿತ ಸರ್ ಕ್ರಮ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ, ಅವಾಗಲೇ ಅವ್ರು ಕರೆದಿದ್ದೆ. ಪಾಪ ಅವರಲ್ಲಿ ಇಬ್ಬರು ಅವರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಆಮೇಲೆ ಅವ್ರು ಇಲ್ಲಿ ನಾವು ಅನಿರುದ್ಧ ಕ್ಲಾರಿಟಿ ಇದ್ದಾರೆ, ನಾವು ಪಾಪ ಅವರು ಕಂಪ್ಲೇಂಟ್ ಕೂಡ ಅವರು ಹೇಳಿಟ್ಟು ಅವ್ರು ಬಂದಿದ್ದಾರೆ. ಬಟ್ ಅವರು ನಾವು ಇಲ್ಲಿ ಚರ್ಚೆಗೆ ಅಂತೇಳಿ ಕುಣಿಸಿದಾಗ ಸಾಕ್ಷಿ ಆಧಾರಗಳೆಲ್ಲ ಕೇಳ್ತೀವಿ. ನಾನು ಹೇಳ್ತೀವಿ ಅದು ಆ ಒಂದು ಇದಕ್ಕೆ ಅವ್ರು ಬಂದಿಲ್ಲ, ಅವರಲ್ಲಿ ಭಿನ್ನಾಭಿಪ್ರಾಯ ಕೂಡ ಇದೆ ಅಂತೇಳಿ ಹೇಳಿದೆ. ಸರ್ ಅವ್ರ ಹೆಸರು ನಾನು ಹೇಳ್ತಾ ಇರೋದು ಅನಿರುದ್ಧ ಅವ್ರ ಹೆಸರು ಹಾಳಾಗ ಬಂದ, ಯಾಕಂದ್ರೆ ಪಾಪ ಎಷ್ಟು ಕಷ್ಟಪಟ್ಟು ಮೇಲೆ ಬಂದವ್ರೆ. ತೇಜೋವಧೆ ಮಾಡೋದು, ಕೆಟ್ಟ ಹೆಸರು ತೆಗೆದು ಬೀಳ್ಸೋದು ಬಹಳ ಸುಲಭ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರ ಇಮೇಜ್ ಡ್ಯಾಮೇಜ್ ಮಾಡೋದು. ಬಟ್ ಅದು ಅಷ್ಟಲ್ಲ, ಆ ಒಂದು ಮಾಡಬಾರ್ದು ಅಂದ್ರೆ ಇಡೀ ಉದ್ಯಮ ಇವ್ರ ಜೊತೆ ಸರ್ ಖಂಡಿತ ಖಂಡಿತ ಮಾಡ್ತೀವಿ ಸರ್. ಅಲ್ಲ ಇಂಡೈರೆಕ್ಟ್ ಕ್ರಮ ಅಂತ ಹೇಳಿದ್ರೆ ಬ್ಯಾನ್ ಮಾಡೋ ಅಧಿಕಾರ ಯಾರಿಗಿಲ್ಲ ಅಂತ ಹೇಳ್ತಾ ಇದೀವಲ್ಲ ಸರ್, ನಾನು ಹೇಳ್ತಾ ಇದೀವಿ. ಅಲ್ಲ ಸರ್ ಮೇಡಮ್ ಅಲ್ಲಿ ಆತರ ಇಲ್ಲ, ಇವತ್ತು ಬಹಳ ವಿಸ್ತಾರ ಇದೆ. ಇವತ್ತು ಹೇಳ್ತೀನಿ, ಒಂದ್ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಮೊದಲು ಒಕ್ಕೂಟ ಇತ್ತು, ಆ ಒಕ್ಕೂಟದಲ್ಲೇ ಕಾರ್ ತಗೊಂಬೇಕಾಯ್ತು, ಮೇಕಪ್ ಮ್ಯಾನ್, ಕಾಸ್ಟ್ಯೂಮರ್, ಪ್ರತಿಯೊಂದು ತಗೊಂಬೇಕಾಯ್ತು. ಇವತ್ತು ಪ್ರೈವೇಟ್ ಸಂಸ್ಥೆಗಳೇ ಉಟ್ಕೊಂಡ್ಬಿಟ್ಟಿದೆ, ಇವತ್ತು ಪ್ರೈವೇಟ್ ಸಂಸ್ಥೆಗಳೇ ಬಂದು ಸಪ್ಲೈ ಮಾಡೋ ಮಟ್ಟಕ್ಕೆ ಇವತ್ತು ಒಂದೊಂದು ಪ್ರೊಡಕ್ಷನ್ಗೆ ಟೋಟಲಿ ಪ್ಯಾಕೇಜ್ ತಗೊಂತಾರೆ, ಪಿಕ್ಚರ್ ಮುಗಿಸ್ಕೊಡ್ತಾರೆ, ಆ ಮಟ್ಟಕ್ಕೆ ಇವತ್ತು ಬೆಳೆದಿದೆ. ಆಮೇಲೆ ನಾನ್ ಕೋಆಪರೇಷನ್ ಆತರ ಸಿಗೋಕ್ಕೂ ಆಗಲ್ಲ, ಯಾಕಂದ್ರೆ ಸೀರಿಯಲ್ ಸಾಕಷ್ಟು ಹಣ ಹೌದು, ಯಾಕಂದ್ರೆ ಸಾಕಷ್ಟು ಯಾಕಂದ್ರೆ ಇವತ್ತು ತಂತ್ರಜ್ಞರು ಮತ್ತು ಕಾರ್ಮಿಕರು ಇಟ್ಕೊಂಡು ಮಾಡ್ಕೊಂಡ ಸಂಸ್ಥೆಗಳು ಇದೆ. ಆ ಥರ ಯಾರು ಯಾರು ತೊಂದರೆ ಕೊಡ್ಲಿಕ್ಕೆ ಆಗಲ್ಲ ಸರ್. ಸರ್ ಸರ್ ಏನಿಲ್ಲ, ಇವಾಗ ನೋಡಿ ಸಾಕಷ್ಟು ಇವಾಗ ಬಗೆಹರಿಸಿದ್ವಿ, ಆದರೂ ಕೂಡ ಇವತ್ತು ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಇಡೀ ಇಂಡಸ್ಟ್ರಿ ನಮ್ಮ ಜೊತೆಗೆ ನಿಂತ್ಕೊಂಡಿದ್ವಿ ಸರ್ ಒಂದು. ಆಮೇಲೆ ಅವ್ರು ಕೂಡ ಇನ್ನೂ ಹೇಳ್ತೀನಿ, ಯಾಕಂದ್ರೆ ನಿಮ್ಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ, ತೊಂದರೆ ಆಗುತ್ತೆ. ಅವ್ರು ಕೂಡ ಇನ್ನೂ ಮತ್ತೆ ಬರಲಿಲ್ಲ ಅಂದ್ರೂ ಕೂಡ, ಯಾಕಂದ್ರೆ ಅವ್ರ ಸಂಪರ್ಕದಲ್ಲಿ, ಬಟ್ ಇದರಲ್ಲಿ ನಮ್ಮ ಹತ್ರ ಚೆನ್ನಾಗಿದೆ, ಮಾತಾಡ್ತಾ ಇರ್ತಾರೆ. ಭಾಸ್ಕರ್ ಆಗಲಿ, ಶಿವಕುಮಾರ್ ಆಗಲಿ, ಕೆ ಟಿ ವಿ ಅವರು ಆಗಲಿ, ಪ್ರೊಡ್ಯೂಸರ್ ಅಸೋಸಿಯೇಷನ್, ಅವ್ರು ಕೂಡ ಇನ್ನೂ ಮನ ದಯವಿಟ್ಟು ಆ ಥರ ತೊಂದರೆಗಳು ಕೊಡಕ್ಕೆ ಹೋಗ್ಬೇಡಿ, ಮುಂದಿನ ನೀವೇ ತೊಂದರೆ ಸಿಗಾಕೊಂತೀರಿ ಕೂಡ ಮನವರಿಕೆ ಮಾಡಿಕೊಡ್ತೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.